ಒಂದು ಸ್ವಾಭಾವಿಕ ಶಕ್ತಿ ಮೇಲ್ಮುಖವಾಗಿ ಹರಿಯುತ್ತೆ. ಅದು ನಿಮ್ಮ ಸೊಂಟದ ಭಾಗವನ್ನು ಅದ್ಭುತವಾಗಿ ಸಶಕ್ತಗೊಳಿಸುತ್ತೆ. ಬೆನ್ನೆಲುಬಿನ ಸುತ್ತಲಿನ ಸ್ನಾಯುಗಳನ್ನು ಶಕ್ತಿಯುತ ಮಾಡುತ್ತೆ. ನಿಮ್ಮ ಬುದ್ಧಿಶಕ್ತಿಯ ತೀಕ್ಷ್ಣತೆಯಲ್ಲಿ ವ್ಯತ್ಯಾಸವಾಗುವುದನ್ನು ನೀವೇ ನೋಡಬಹುದು. ಯಾಕಂದ್ರೆ ನೀವು ಕೆಲವು ಸರಳ ವಿಷಯಗಳನ್ನು ಮಾಡ್ತಾ ಇದ್ದೀರಾ. ಅಂತಿಮವಾಗಿ ನಿಮ್ಮ ಜೀವನದಲ್ಲಿ ಏನೇ ಮಾಡಲು ಬಯಸಿದರೂ ನಿಮ್ಮಲ್ಲಿ ಸ್ಪಷ್ಟತೆ ಎಷ್ಟಿದೆ ಇಷ್ಟೇ ತಾನೇ ಇರೋದು. ಯಾವುದರ ಬಗ್ಗೆನೇ ಇರಲಿ, ಹೌದು ತಾನೆ. ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲದಿದ್ದರೆ ಅದರ ಕೊರತೆಯನ್ನು ಆತ್ಮವಿಶ್ವಾಸದಿಂದ ತುಂಬಕ್ಕೂ ನೋಡ್ತೀರ. ಸ್ಪಷ್ಟತೆ ಬದಲಿಗೆ ಆತ್ಮವಿಶ್ವಾಸ ತುಂಬ ಕಳಪೆ ಪರ್ಯಾಯ. ಇದು ಹೇಗಂದರೆ, ಒಂದು ಬಿಡುವಿಲ್ಲದ ಹೆದ್ದಾರಿ ಇದೆ, ವಾಹನಗಳು ವೇಗವಾಗಿ ಓಡ್ತಿವೆ, ನಿಮ್ಮ ದೃಷ್ಟಿ ಸ್ಪಷ್ಟವಾಗಿಲ್ಲ, ನೀವು ಆತ್ಮವಿಶ್ವಾಸ ತಂದುಕೋತೀರ. ನಿಮ್ಮ ಜನ್ಮಕುಂಡಲಿನ ನೀವು ನೋಡಬಹುದು, ನಿಮಗೆ ಗೊತ್ತಾ, ನಿಮಗೊಂದು ಹಾರರ್ ಸ್ಕೋಪ್ ಇದೆ. ನಾನು 90 ವರ್ಷ ಬದುಕ್ತೀನಿ ಅಂತ ನನ್ನ ಹಾರರ್ ಸ್ಕೋಪ್ ಹೇಳುತ್ತೆ. ನಂಗೇನು ಆಗಲ್ಲ ಅಂದ್ಕೊಂಡು ರಸ್ತೆ ದಾಟಿ, ನೀವು ದಾಟಬಹುದು. ಅಥವಾ ಒಂದು ಘೋಷಣೆ ಉಪಯೋಗಿಸಿ, ಯಾವುದರಿಂದ ನಿಮಗೆ ಆತ್ಮವಿಶ್ವಾಸ ಬರುತ್ತೆ? ಯು ಕ್ಯಾನ್ ಸೇ ಜಯ ಶ್ರೀರಾಮ್, ಯು ಕ್ಯಾನ್ ಸೇ ಅಲ್ಲಾಹು ಅಕ್ಬರ್, ಹೇಲ್ ಮೇರಿ, ಅಥವಾ ನಿಮಗೆ ಬೇಕಾದ್ದನ್ನ ಹೇಳಬಹುದು. ನಿಮ್ಗೆ ಯಾವ್ದು ಕೆಲಸ ಮಾಡುತ್ತೋ ಅದು ಜೋರಾಗಿ ಘೋಷಣೆ ಕೂಗ್ತಾ ರಸ್ತೆಯಲ್ಲಿ ಓಡಿ, ಅದರಿಂದ ನೀವು ದಾಟಬಹುದು. ಕೇವಲ ಆಕಸ್ಮಿಕವಾಗಿ ಅಥವಾ ಯಾವುದೋ ಚಾಲಕನ ಅನುಕಂಪದ ಕಾರಣ. ಆದರೆ ಪ್ರತಿದಿನ ಹೀಗೆ ಮಾಡಿದರೆ ನಮಗೆ ಗೊತ್ತು ನಿಮ್ಮನ್ನು ಎಲ್ಲಿಂದ ಎತ್ಕೊಂಡ್ಬರಬೇಕು ಅಂತ. ಆತ್ಮವಿಶ್ವಾಸದಿಂದ ಒಂದಿನ ಗೆಲ್ಲಬಹುದು. ಸೊ ಕಾನ್ಫಿಡೆನ್ಸ್ ಇಸ್ ನಾಟ್ ಎ ಸಬ್ಸ್ಟಿಟ್ಯೂಟ್ ಫಾರ್ ಕ್ಲಾರಿಟಿ. ಆತ್ಮವಿಶ್ವಾಸ ಸ್ಪಷ್ಟತೆಗೆ ಪರ್ಯಾಯ ಅಲ್ಲ. ನಿಮಗೆ ಏನಾದರೂ ಯಶಸ್ವಿಯಾಗಿ ಮಾಡಬೇಕಿದ್ರೆ ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು. ಸ್ಪಷ್ಟತೆ ಬರಬೇಕಂದ್ರೆ ತುಂಬ ಮುಖ್ಯವಾದ ವಿಷಯ ಅಂದರೆ ನಿಮ್ಮ ಬೆನ್ನೆಲುಬು ನಿರ್ದಿಷ್ಟ ಸ್ಥಿತಿಯಲ್ಲಿ ಇರಬೇಕು. ಯಾಕಂದರೆ ನಿಮ್ಮ ಗ್ರಹಣ ಶಕ್ತಿ ಹೆಚ್ಚಾಗಿ ಇಲ್ಲಿಂದಲೇ ನಿರ್ವಹಿಸಲ್ಪಡುತ್ತೆ. ನೋಡಿ, ಬೆನ್ನುಮೂಳೆ ಬರೀ ಭೌತಿಕ ವಸ್ತು ಅಲ್ಲ, ಇದೊಂದು ಸಂವಹನ ಜಾಲ ವ್ಯವಸ್ಥೆ, ಗಂಭೀರವಾದ ಸಂವಹನ ಜಾಲ ವ್ಯವಸ್ಥೆ. ನೀವು ಅದನ್ನು ಕಳ್ಕೊಂಡ್ರೆ ಅಥವಾ ಅದು ಸಂವೇದನಾ ಶಕ್ತಿ ಕಳ್ಕೊಂಡ್ರೆ ನಿಮಗೆ ಗೊತ್ತಿಲ್ಲ ಏನು ಕಳ್ಕೋತೀರಾ ಅಂತ. ನೀವು ಅತ್ಯದ್ಭುತವಾದದ್ದನ್ನು ಕಳ್ಕೊತಾ ಇದ್ದೀರಾ. ಹೀಗಾಗಿ ಅದು ಬರೀ ಒಂದು ಭೌತಿಕ ವಸ್ತು ಅಲ್ಲ, ಅದು ಸಂವಹನದ ಆಧಾರವಾಗಿದೆ, ಅದು ವ್ಯವಸ್ಥೆಯಲ್ಲಿ ಆಗ್ತಾ ಇದೆ. ಬೆನ್ನೆಲುಬು ಒಂದೇ ಒಂದು ತುಣುಕಲ್ಲ, ಅದು ಅನೇಕ ತುಂಡುಗಳ ಸಂಕೀರ್ಣ ಜೋಡಣೆ. ಪ್ರತಿದಿನ ಅದು ಹಿಗ್ಗಬೇಕು. ಅದು ಒಂದರಲ್ಲೊಂದು ಸಿಕ್ಕಾಕೊಂಡ್ರೆ ಆಗ ಅದರ ಸಂವಹನ ಸಾಮರ್ಥ್ಯ ಸಾಮಾನ್ಯವಾಗಿ ನಷ್ಟವಾಗುತ್ತೆ. ಹೀಗಾಗಿ ಈ ಯೋಗ ನಮಸ್ಕಾರ ಇದು ಸೊಂಟವನ್ನು ಅದ್ಭುತ ರೀತಿಯಲ್ಲಿ ಶಕ್ತಿಯುತಗೊಳಿಸುತ್ತೆ. ಬೆನ್ನುಮೂಳೆಯ ಸುತ್ತಲಿನ ಸ್ನಾಯುಗಳನ್ನು ದೃಢಗೊಳಿಸುತ್ತೆ, ಬಲವನ್ನು ವರ್ಧಿಸುತ್ತೆ. ಇದರಿಂದ ವಯಸ್ಸಾದಂತೆ ಬೆನ್ನುಮೂಳೆ ಬಗ್ಗೋದು ಅಥವಾ ಅದರಿಂದಾಗೋ ನರಗಳ ಬಿಗಿತ ಆಗಲ್ಲ. ಮತ್ತು ಈಗಾಗಲೇ ಹಾನಿ ಆರಂಭ ಆಗೋಗಿದ್ರೆ ನಿಮ್ಮ ಬೆನ್ನುಮೂಳೆಯನ್ನು ಸರಿಪಡಿಸುವ ಅತ್ಯುತ್ತಮ ವಿಧಾನ ಅಂದರೆ ಯೋಗ ನಮಸ್ಕಾರ ಮಾಡೋದು. ಅದು ಪೂರ್ತಿ ದೇಹಕ್ಕೆ ಸಂಪೂರ್ಣ ರೀತಿಯಲ್ಲಿ ಪ್ರಯೋಜನಕಾರಿ. ಯೋಗ ನಮಸ್ಕಾರ ಒಂದು ಸರಳವಾದ, ತನ್ನಲ್ಲೇ ಪರಿಪೂರ್ಣವಾದ ಪ್ರಕ್ರಿಯೆ. ನಿಮ್ಮ ಪಾದಗಳನ್ನು ಒಟ್ಟಿಗೆ ಇಟ್ಕೊಂಡು ಕುಕ್ಕುರುಗಾಲಲ್ಲಿ ಕೂತ್ಕೊಂಡ್ರೆ ಸಹಜವಾಗಿ ಶಕ್ತಿಯ ಮೇಲೇರಿಕೆ ಸಂಭವಿಸುತ್ತೆ. ಹೀಗಾಗಿ ನಿಮ್ಮ ಪಾದಗಳನ್ನು ಒಟ್ಟಿಗೆ ಸೇರಿಸಿ ಕುಕ್ಕುರುಗಾಲಲ್ಲಿ ಕೂತ್ಕೊಂಡ್ರೆ ತುಂಬಾ ಒಳ್ಳೆಯದು. ಹೆಚ್ಚಿನವರಿಗೆ ಇದು ಸಾಧ್ಯವಾಗಲ್ಲ. ಈಗ ಬಹಳ ಕಡಿಮೆ ಜನರು ಇದನ್ನು ಮಾಡಬಲ್ಲರು. ನಮಗೆ ತುಂಬಾ ಹೆಚ್ಚು ಶಕ್ತಿ ಮೇಲೆ ಇರೋದು ಬೇಡ. ಹೀಗಾಗಿ ಇದರ ನಂತರ ಉತ್ತಮವಾದ ಭಂಗಿ ಅಂದರೆ ನಿಮ್ಮ ಪಾದಗಳನ್ನು ಭುಜಕ್ಕೆ ಅನುಗುಣವಾಗಿ, ಭುಜಗಳಷ್ಟೇ ಅಗಲವಾಗಿ ಇಡೋದು. ನೀವು 21ರವರೆಗೆ ಮಾಡಬಹುದು. 21 ಒಳ್ಳೆ ಸಂಖ್ಯೆ. ಅದು ಸಾಧ್ಯವಾಗದಿದ್ರೆ 7ರಿಂದ ಪ್ರಾರಂಭ ಮಾಡಿ.
ನಿಧಾನವಾಗಿ ಪ್ರತಿ ಎರಡು ದಿನಕ್ಕೆ ಒಂದು ಹೆಚ್ಚು ಮಾಡುತ್ತಾ ಹೋದರೆ ಸುಮಾರು 40 ದಿನಗಳಲ್ಲಿ ನೀವು 21 ಸಂಖ್ಯೆ ಮುಟ್ತೀರಿ. ಇದು ಮಾಡಕ್ಕೆ ಉತ್ತಮ ಸಂಖ್ಯೆ. ನೀವು ಕೆಲಸ ನಿರ್ವಹಿಸುವ ರೀತಿಯಲ್ಲಿ ಅದು ಅದ್ಭುತವಾದ ಬದಲಾವಣೆ ಮಾಡೋದನ್ನು ನೀವೇ ನೋಡಬಹುದು. ಯಾವುದಾದ್ರೂ ರೀತಿಯಲ್ಲಿ ನಿಮ್ಮ ಬುದ್ಧಿಶಕ್ತಿನ ತೀಕ್ಷ್ಣತೆಯನ್ನು ಅಳಿಬೇಕು ಅಂದರೆ ನಿಮ್ಮಲ್ಲಿ ಬದಲಾವಣೆ ಆಗೋದನ್ನು ನೀವೇ ನೋಡಬಹುದು. ಯಾಕಂದರೆ ನೀವು ನಿಮ್ಮ ಬೆನ್ನೆಲುಬನ್ನು ವಿಶ್ರಮಿಸೋಕ್ಕೆ ಮತ್ತು ಚುರುಕುಗೊಳಿಸೋಕ್ಕೆ ಕೆಲವೇ ಕೆಲವು ಸರಳ ವಿಷಯಗಳನ್ನು ಮಾಡ್ತಿದ್ದೀರಿ.